ಇಂದ ಅವರು ನಿಶ್ಚಯ ಮಾಡ್ತಾ ಇರೋದು. ಯಾದವರು ಯಾಕೆ ಇನ್ವಾಲ್ವ್ ಮಾಡಬೇಕು ಅಂತಂದ, ಅವರು ಸೈನ್ಯ ಬಂದ್ರೆ ಕೊನೆಗೊನೆಗೆ ಬೇರೆ ತಂತ್ರ ಮಾಡಿದ್ರು, ಸುಮ್ಮನೆ ಓಡಿ ಹೋಗೋದು ಕೃಷ್ಣ ಹೇಳಿ ಓಡಿದ ಅಂತ ಹೇಳಿ ಇವರು ಓಡೋದು, ಇವರು ಓಡಿ ಹೋಗೋದ್ರೆ ಇವೊಬ್ಬರೇ ಓಡೋದು, ನಾನು 23 ಕೇಳಿ ಸೇನೆ ಕಟ್ಕೊಂಡು ಅವ್ರು ದಾರಿ ಇಲ್ಲ ಅಣ್ಣ ಇಲ್ಲದೆ ಕುದುರೆಗಳು ಹಾರಿ ಓಡಿಸ್ತು ಕೃಷ್ಣ ತಲೆ ಕಟ್ಟಿಸ್ಕೊಂಡು. ಹೀಗೆ ಏನೇನು ವಿಚಿತ್ರವಾದ ವಿಧಾನ ಮಾಡಬೇಕು ಅದೆಲ್ಲದರಿಂದ ಜನಾಸಂದನ ಶಕ್ತಿ ಪ್ರಾಸ ಮಾಡಿದ, ಸೈನ್ಯ ಪ್ರಾಸ ಮಾಡಿದ, ಅವನು ಮುಂದ ಇಷ್ಟೇ ಜನಾಗಿದ್ದಾನೆ. ಇಷ್ಟು ಮಾಡಿ ಜನಾಸಂದನನ್ನು ಕೊಲ್ಲಿಲ್ಲ 23 ಬಾರಿ ಕೂಡ. ಸುಮ್ಮನೆ ಕೃಷ್ಣನ ಸುದ್ದಿ ಬೇಡ ಅನ್ನೋ ಹಾಗೆ ಹೆದರಿಸಿಬಿಟ್ಟ, ನೋಚಿಸಿಬಿಟ್ಟ, ಕೊಲ್ಲಿಲ್ಲ. 22,800 ಜನ ಹುಡುಗರು ಅಲ್ಲಿ ಹೆಸರು ಬರೆಯಲಿಲ್ಲ, ಒಂದು 16,100 ಜನ ಹೆಣ್ಮಕ್ಳು ನೋಡಿ. ಅವನು ಮತ್ತೆ ಎರಡನೇ ಕೆಲಸ ಮಾಡಿದ್ದೆ, ಜರಾಸಂದನನ್ನು ಕೊಲ್ಲಿಲ್ಲ, 18 ಸರ್ತಿ ಅವನನ್ನು ಬಂದು ಓಡಿಸಿದ. ಅದಾದ ಮೇಲೆ ನೇರ ಜರಾಸಂದ ಏನ್ ಮಾಡಿದ, ರುಕ್ಮಿಣಿಯನ್ನು ತನ್ನ ಅತ್ಯಂತ ಆತ್ಮೀಯನಾದ ತನ್ನ ದಂಡ ಪುತ್ರನಂತೆ ಇರುವ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಿದ. ಅವನ ಒಂದೊಂದು ಯೋಜನೆಯನ್ನು ಮುರಿದ ಕೃಷ್ಣ, ರುಕ್ಮಿಣಿಯನ್ನ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಕೃಷ್ಣ ಕರೆದ ಹೊರಭಾಗಲಲ್ಲಿ ನಿಂತ ರುಕ್ಮಿಣಿಯನ್ನು ಗಾಡಿ ಹರಿಸಿಕೊಂಡು ಅವಳನ್ನು ಶಿಶುಪಾಲ ಮಾಸಕ್ಕೆ ಹಾಕೊಂಡು ಕೂತದ್ದೇ ಕೊಟ್ಟಂತೆ ಮಂಟಪದಲ್ಲಿ. ರುಕ್ಮಿಣಿಯನ್ನ ಇವನು ಹೊರಗೆ ಅವಳು ದೇವರ ದರ್ಶನಕ್ಕೆ ಬಂದಾಗ ತನ್ನ ಗಾಡಿಯಲ್ಲಿ ಕೂಡಿ ಕರೆಸಿಕೊಂಡು ಏನಾಯ್ತು ಅಂತ ಯೋಚನೆ ಮಾಡುವಷ್ಟು ರುಕ್ಮಿಣಿಯನ್ನು ಕೃಷ್ಣ ಹೊರಟೋಗ್ಬಿಟ್ಟಿದ್ದಾರೆ. ಏನ್ ಮಾಡಿದ್ದಾರೆ, ರಾಜಸಭೆಯಲ್ಲಿ ಒಂದು ಆಸನ ಖಾಲಿ ಇರಬಾರದು. ಕೆಲವಂತ ಮಾಡಿದ್ದ ಜನಾಸಂದ, ಕೃಷ್ಣ ಬರಬಹುದು, ಕೃಷ್ಣ ಬಂದ್ರೆ ಏನಾಗಬಹುದು ಸಭೆಯಲ್ಲಿ ಅವನು ಮರ್ಯಾದೆ ಹೋಗ್ಬೇಕು, ಸಿದ್ಧ ಇದೆ. ಒಬ್ಬರು ಎದ್ದು ಸಿದ್ಧ ಕೊಡಬಾರದು, ಒಂದು ಕುರ್ಚಿ ಗಾಲಿ ಇಡಬಾರದು. ಒಂದು ಮನೆ ಕುರ್ಚಿ ಇರ್ತಿರ್ಲಿಲ್ಲ, ಅವರು ಮನೆಗೆ ಕೊಟ್ಟಿದ್ರು ಸ್ವಲ್ಪ ಎತ್ತರದ ಮನೆ, ದೊಡ್ಡ ಮಟ್ಟದವರು ಆ ಮಟ್ಟದ ಮನೆ, ದೊಡ್ಡ ಮಟ್ಟದವರು ಮತ್ತೆ ಎತ್ತರದ ಮನೆ. ಹಾಗೆ ರಾಜಗುಡದಲ್ಲಿ ಎತ್ತರ, ಇವರು ರಾಜಸ್ವ ಸಂಖ್ಯೆ ಆಗಿರುವ ಎತ್ತರ ಕೆಲವರು, ಹಾಗೆ ಎತ್ತರ ಮನೆ ಆದ್ರೆ ದೊಡ್ಡವರು, ಸ್ವಲ್ಪ ಸಾಮಾನ್ಯ ಜನರಿಗೆ ಎತ್ತರದ ಮನೆಯಲ್ಲಿ ಕೂತ್ಕೊಳ್ತಿದ್ರು. ಈಗ ಈಗಿನ ಸ್ಟೂಲ್ ಇತ್ತ ಅಷ್ಟೇ, ಸ್ವಲ್ಪ ದೊಡ್ಡವರು ಸ್ಟೂಲ್ ಅನ್ಕೊಂಡ್ರೆ ಕೃಷ್ಣನಿಗೆ ಜಾಗ ಬಿಡಲಾಗ ಅಕಸ್ಮಾತ್ ಬಂದ್ಬಿಟ್ಟಾನು, ಬಂದು ಕೂತ್ಬಿಟ್ಟಾನು, ಎಲ್ಲಿಯೂ ಜಾಗ ಬಿಡಬೇಕು. ಇಷ್ಟೆಲ್ಲಾ ಲೆಕ್ಕಾಚಾರ ಹಾಕಿ ಜನಾಸಂದ, ಕೃಷ್ಣನಿಗೆ ಒಂದು ಸೀಟ್ ಇರಬಾರ್ದು. ಆ ಬಂದ್ರೆ ಯಾರು ಎತ್ತ ಇರ್ಬೋದು, ಎಲ್ಲರೂ ಕಟ್ಟಿಸಿಕೊಂಡು ಏನ್ ಮಾಡ್ತಾರೆ, ನಾವು ಅಮಾನಿತರಾಗಿ ನಿಂತು ನಿಂತು ಬೇಸತ್ತು ಹೋಗಬೇಕು ಅಂತ ಇವ್ರು ಲೆಕ್ಕಾಚಾರ ಮಾಡಿ ಕೂತಿದ್ದಾರೆ. ಆ ಒಳಗಲ್ಲಿ ಹೊರಗಿರುವ ಗಾಡಿ ಹತ್ತಿದ್ದಾರೆ. ರುಕ್ಮಿಣಿ ದೇವರ ಹೆಸರು ಬಂದವರು ಕೃಷ್ಣನ ನೋಡಿದ್ರು ಗಾಡಿ ಹತ್ತಿತ್ತು, ಮೊದಲ ಸಂಕೇತ ನಡೆಸಿದ್ದ. ಇವರು ಕೃಷ್ಣ ಬರಲಿಲ್ಲ, ಕೃಷ್ಣ ಬರಲಿಲ್ಲ, ರುಕ್ಮಿಣಿ ಬರಲಿಲ್ಲ, ಎಲ್ಲಿ ಹೋಗಿಲ್ಲ ರುಕ್ಮಿಣಿ. ಆಮೇಲೆ ಎದ್ದು ಓಡು ಅಲ್ಲಿ ಜಾಡತನದಿಂದ ಮತ್ತೆ ಕೆಳಗಿದ. ನಿನ್ನ ಶಿಶುಪಾಲನಿಗೆ ಅದು ಕುಡಿಬೇಕು ಅಂತ ತಿಳಿಸಿಯಲ್ಲ, ನಿನ್ನ ಇಷ್ಟದಂತೆ ನಡೆಯುವುದಿಲ್ಲ ರಾಜಕೀಯ, ರುಕ್ಮಿಣಿ ನಾನು ಹೇಳಿದ್ದು. ಮತ್ತಷ್ಟು ಅವಮಾನ ಆಯ್ತು, ಯುದ್ಧದಲ್ಲಿ ಎಲ್ಲ ಅವಮಾನ ಮಾಡಿದ್ದು. ಅವನ ಒಂದೊಂದೇ ಆಸೆಯನ್ನು ಗಮನಿಸುವ ಮೂಲಕ ಅಷ್ಟಾದ ಮೇಲೆ ಅಲ್ಲಿ ಬಿಟ್ಟ ಜನಾಸಂದ್ರ ಅದರಿಂದ ಸತ್ತಿ ಗಾಯ ಮಾಡಿ ನೇರ ನರಕಾಸು ನಂತರ ಅದು ಜನಗಾಸಂದ್ರ ಹೋಗ್ತಿತ್ತು. ಯಾಕೆಂದ್ರೆ ಆ ಗಂಡು ಮಕ್ಕಳು ಏನ್ ಮಾಡಿದ್ದಾರೆ, ಜನಾಸಂದನ ರಾಜ್ಯ ಪಿಪಾಸೆಗೆ ಬಲಿಯಾಗಿ 16,100 ಜನ ಹುಡುಗಿಯರು ಸೆರೆಮನೆಯಲ್ಲಿದ್ದಾರೆ. ಯಾವ ಕ್ಷಣಕ್ಕೂ ನರಕಾಸುರ ಪುಣ್ಯಕ್ಕೆ ಅವರನ್ನೇನು ಮಾಡಲಿಲ್ಲ, ಯಾಕಂದ್ರೆ ಜನಾಸಂದನ ಪರ್ಮಿಷನ್ ಇಲ್ಲದೇ ಇದ್ರೆ ಯಾವ ಕ್ಷಣಕ್ಕೂ ಅವರು ಮಾನಭಂಗ ಮಾಡಬಹುದು, ಆ ಹೆಣ್ಮಕ್ಕಳನ್ನ ತಪ್ಪಬಹುದಕ್ಕೋಸ್ಕರ ಅವ್ರು ಕೆಡಿಸಬಹುದಿತ್ತು. ನರಕಾಸುರ ಹಾಗೆ ಮಾಡಿದ್ರು, ಯಾಕಂದ್ರೆ ಜನಾಸಂದ ಈ ಹೆಣ್ಮಕ್ಕಳನ್ನ ಕಳಿಸ್ಬಿಡಪ್ಪ, ನಾನು ಹೆಣ್ಮಕ್ಕಳ ರಕ್ಷಣೆ ಮಾಡೋಣ ಅಂತ ಕಳಿಸ್ಬೋದು. ಜನಾಸಂದನಿಗೋಸ್ಕರ ಹೆಣ್ಮಕ್ಕಳನ್ನ ಸೆರೆಮನೆಯಲ್ಲಿ ಇಟ್ಟಿದ್ದ ಮುಟ್ಟೋದು ಹೇಗೆ ಮಾಡಿ, ರಾವಣನ ಸೀತೆ ಮುಟ್ಟೋದು ಹೇಗೆ ಮಾಡಿ, ಅದು ಶಾಪ ಇತ್ತು, ಬಲಾತ್ಕಾರ ಮುಟ್ಟಿದ್ರೆ ಸತ್ಯ ಬರುತ್ತೆ. ಹಾಗೆ ಇವನು ಆ ಹೆಣ್ಮಕ್ಕಳನ್ನು ಮುಟ್ಟೋದು ಹೇಗೆ ಮಾಡಿಲ್ಲ, ಸೆರೆಮನೆಯಲ್ಲಿ ಕೃಷ್ಣ ಮೊದಲು ಬಿಡುಗಡೆ ಮಾಡಿದ್ದು ನಿರಪರಾಧಿನಿಯರಾದ ದೇಶದಲ್ಲಿ ಏನೂ ತಪ್ಪಿಲ್ಲದೆ ಸೆರೆಮನೆಯಲ್ಲಿ ಹೆಣ್ಮಕ್ಕಳು, ಅದು ಮತ್ತೆ ಜನಾಸಂದ್ರಿಗೆ ದೊಡ್ಡ ಬಲ. ಅವನ ಸೆರೆಮನೆಯಲ್ಲಿ ಇರಿಸಿದ 16,100 ಜನ ಹುಡುಗಿಯರನ್ನು ಸೆರೆಮನೆಯಲ್ಲಿ ಬಿಡಿಸಿದ. ಹೇಗೆ ಆ ರಾಜಕೀಯದ ಕೊಟ್ಟಿಗಳನ್ನು ಒಂದೊಂದನ್ನೇ ಜನಾಸಂದನ ತಂತ್ರವನ್ನು ಇವರು ಕಳಚಿದ, ಯುದ್ಧವೇ ಇಲ್ಲ, ಚಮತ್ಕಾರವಾಗಿ ಮಾಡಿದ ಅಂತ ಯೋಚನೆ ಮಾಡಿದರೆ ಕೃಷ್ಣನ ರಾಜಕೀಯ ಪಾಠವೇ ಒಂದು ಸರಿಯಲ್ಲಿ ಹೋದ ನರಕಾಸುರ ಹೋದ ಆ ಹುಡುಗಿಯರನ್ನು ಬಿಡಿಸಿಕೊಂಡು ಅವ್ರಿಗೆ ಬಂದಿದ್ದೇನಪ್ಪ ಅಂತ ಅಷ್ಟೇ ಹೋಗ್ತಾರೆ. ನೀನು ಸೆರೆಮನೆಯಲ್ಲಿ ಇಟ್ಟಿದ್ದಿ, ಏನು ತಪ್ಪು ಮಾಡದ ಹುಡುಗಿಯರನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಿ, ಅವನು ಬಿಡಿಸಿಕೊಂಡು ಅವ್ರಿಗೆ ಬಂದ. ಅದಕ್ಕೆ ಅವನು ಸೆರೆಮನೆಯಿಂದ ಬಿಡುವುದಕ್ಕೋಸ್ಕರ ಸೆರೆಮನೆಯಲ್ಲಿ ಇದ್ದದ್ದಲ್ಲ, ಅದಕ್ಕೆ ನೀನು ಬಿಡುವುದಕ್ಕೋಸ್ಕರ ಇಟ್ಟದೇ ಇರುವುದು, ನಾವು ಬಿಡಿಸುವುದಕ್ಕೋಸ್ಕರ ಬಂದ. ನೀನು ಇಟ್ಟದ್ದು ಬಿಡದೇ ಇರುವುದಕ್ಕೋಸ್ಕರ ನಾವು ಬಂದದ್ದು ಬಿಡಿಸುವುದಕ್ಕೋಸ್ಕರ, ನಾವು ಬಿಡಿಸಿ ಅಂತಿದ್ದ.
ಶಿಕ್ಷೆ ಆಗ್ಬಹುದು. ನಿಮಗೆ ರಕ್ಷೆಗಾಗಿ ಬಂದಿದೆ. ಯಾರು ರಕ್ಷಣೆ ಮಾಡ್ತಾರೆ? ಕೃಷ್ಣ ಇದ್ದಾನೆ. ಯಾರು ಮದುವೆ ಮಾಡಿಕೊಳ್ಳುವುದಿಲ್ಲ ನಿಮ್ಮನ್ನ, ನಾ ಮದುವೆ ಮಾಡ್ಕೊಳ್ತೀನಿ. ಈ ಆಫರ್ ಯಾರು ಮಾಡುತ್ತಾರೆ? 16,000 ಜನ ಹೆಣ್ಮಕ್ಕಳನ್ನ ನಾನು ಮದುವೆ ಮಾಡಿಕೊಳ್ತೇನೆ. ಆಮೇಲೆ ಧರ್ಮರಾಜ ರಾಜಶ್ರೀಯಾಗಿ ಮಾಡುತ್ತಾನೆ. ಅದ ನಂತರ 10-25 ವರ್ಷ ನಂತರ ಎಲ್ಲ ಇದು ಏನು ಒಂದು ನಂತರ ಒಂದು ಕ್ಷಣಾರ್ಥ ನಡೆದಿಲ್ಲ. ಈ ಘಟನೆ ನಡೆದು 10-25 ವರ್ಷದ ನಂತರ ಧರ್ಮರಾಜನಿಗೆ ರಾಜಸೂಯಾಗಿ ಮಾಡತಕ್ಕಂತಹ ಒಂದು ಪ್ರಸಂಗ ಬಂದಾಗ ಕೃಷ್ಣನ ಕರೆದು ಕರೆತಾನೆ, ರಾಜಸೂಯಾಗಿ ಮಾಡಬೇಕು ಅಂತ ಮನಸ್ಸು. ರಾಜಸೂಯಾಗಿ ಮಾಡಬೇಕಾ? ಅಲ್ಲ, ಮಾಡು ನನ್ನಿಂದ ಅಡ್ಡಿಲ್ಲ ಅಂತ ಮಾತಾಡೋದು ಹೇಗೆ ಕೃಷ್ಣ? ಮತ್ತೊಂದು ಡಿಸಪಾಯಿಂಟ್ಮೆಂಟ್. ಮಾಡು ನನ್ನಿಂದ ಅಡ್ಡಿಲ್ಲ, ಆದ್ರೆ ರಾಜಸೂಯಾಗಿ ಮಾಡ್ಬೇಕಾದ್ರೆ ಎಲ್ಲ ರಾಜರು ತಪ್ಪಿಕೊಳ್ಬೇಕಲ್ಲ. ಜರಾಸಂದನಿಂದ ಕಪ್ಪ ತಗೋಬೇಕಾ? ಜರಾಸಂದನನ್ನ ಲೆಂಟು ಸರ್ತಿ ನಾನು ಯುದ್ಧ ಮಾಡಿ ಅವನನ್ನು ಸೋದಿಸ್ಲಿಕ್ಕಾಗದೆ ಓಡಿ ಹೋದವ. ನಿನಗೆ ಸೋದಿಸುವ ಧೈರ್ಯ ಮಾಡು. ರಾಜಸೂಯ ಬೇಡ, ಈಗ ನಿನಗೆ ಆಗಲಿಲ್ಲ 18 ಸರ್ತಿ ಯುದ್ಧ ಮಾಡಿ, ನನಗಾಗಲಿಲ್ಲ ಜರಾಸಂದನನ್ನು ಕೊಲ್ಲಿಕ್ಕೆ, ಇದು ನಿನಗೆ ಆಗಲಿಲ್ಲ. ನೋಡು ನನಗೆ ತಂಡ ನನಗೆ ರಾಜಸೂಯ ಹೇಳ್ತಾರೆ ಬಿಟ್ಟೆ ಅಂತ ಮೊದಲು ಹೆದರಿಸೋ ನೋಡಪ್ಪ. ನನ್ನಿಂದ ಆಗಲಿಲ್ಲ, ಅಯ್ಯೋ ನಿನ್ನಿಂದ ಆಗುತ್ತೆ ನನ್ನಿಂದ ಆಗೋದು ಅಂತ ಇಲ್ಲ. ಅದರ ಆಲೋಚನೆ ಬಿಟ್ಟಿದೆ. ಯಾಕೆ ಕೊಡ್ಬೇಕು ಅಂತ ಆಮೇಲೆ ಬಿಟ್ಟೆ. ಮೊದಲು ಮಾಡ್ತೇನೆ ಅಂದಾಗ ನನಗೆ ತಾಕತ್ತು ಮಾಡೋದು ಅಂತ ಮೊದಲು ಅದರ ಬಾಧಕಗಳನ್ನೆಲ್ಲ ಬಿಟ್ಟೆ ಬಿಡಬೇಕು. ಆಮೇಲೆ ಅದು ಬಾಧಕಗಳೆಲ್ಲ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಮೊದಲು ಮಾಡೋಣ ಅಂತ ಮಾತಾಡೋ. ಇದು ಪ್ರತಿಯೊಂದು ಸಂದರ್ಭದಲ್ಲೂ ನಡೆದುಕೊಂಡ ರೀತಿ ಹೀಗೆ ಧರ್ಮರಾಜ ರಾಜಶ್ರೀ ಆಗ ಬೇರೆ ಬೇಡ ಅಂತ ಯಾಕೆ ಬೇಡ ಮಾಡೋಣ ಅಲ್ಲ ನೀನೆ ಹೇಳಿದೆ ನೋಡಿ. ಇಡೀ ಯಾದವ ಸೇನೆಯ ಜತೆಗೆ ಕೃಷ್ಣ ಬಲರಾಮ ಸತ್ಯಕಿ ಪ್ರತಿಮ್ನ ಇಂಥ ವೀರರ ಜತೆಗೆ ಹೋರಾಡಿ ಎಲ್ಲರಿ ಕಾಲದಲ್ಲಿ ಜರಾಸಂದನನ್ನ ನಿರಾಯುತನಾಗಿ ಭೀಮಾಂತನನ್ನು ನನ್ನ ಜೊತೆ ಕಳಿಸಿ ಅವನ ರಾಜ್ಯದಲ್ಲಿ ಅವನ ಅರಮನೆಯಲ್ಲಿ ಅವನದ್ದೇ ಸೇನೆಯ ಮಧ್ಯದಲ್ಲಿ ನಾನು ನಿರಾಯುತನಾಗಿ ಸೋಲಿಸಿದ್ದಪ್ಪ ತಪ್ಪಿದೆ. ಹಾಗಾದ್ರೆ ಮೊದಲು ನಾನು ನಾನು ಜ್ಞಾನಿಸ್ತಾ ಇದ್ದ ಇದು ಭೀಮಸೇನಿಗೆ ಇದ್ದಂತಿದ್ದು ನಾನು ಕೊಡಬಾರದು. ಮೊದಲು ಸೇನೆಯ ಜೊತೆಗೆ ಹೋರಾಡಿ ಸೋಲಿಸದೆ ಭೀಮಾರ್ಜಿತವನ್ನು ಕರ್ಕೊಂಡು ಅಲ್ಲಿ ಹೋಗಿ ಹೇಳಿದ್ದಷ್ಟೇ. ಎಷ್ಟು ವಿಚಿತ್ರವಾಗಿ ಹೋಗಿದ್ದಾನೆ, ಆಯುಧ ಹಿಡ್ಕೊಂಡು ಹೋಗಲಿಲ್ಲ, ಆಯುಧ ಹಿಡ್ಕೊಂಡು ಹೋಗಿಲ್ಲ, ಅಷ್ಟೆಲ್ಲ ಬ್ರಾಹ್ಮಣರ ವೇಷ ಹಾಕೊಂಡು ಹೋಗಿದ್ದಾನೆ. ಅದ್ರ ಒಂದೊಂದು ಕಡೆ ಒಂದೊಂದು ರೀತಿ ಅವನು ಆ ಇಡೀ ದೇಶದ ಒಂದು ಆಡಳಿತದಲ್ಲಿ ಒಂದು ಬದಲಾವಣೆ ತಂದ ರೀತಿ ಸ್ವಯಂ ಆಗಿದೆ. ನಾನು ಇದರ ವಿಲಾಸತೆ ಹೇಳಿದೆ, ಬರೇ ಹಿಸ್ಟಾರಿಕಲ್ ಫ್ಯಾಕ್ಟ್ ಅಂತ ಹೇಳ್ತಾರೆ, ಹಿಸ್ಟ್ರಿ ಬ್ಯಾಂಡ್. ಮಹಾಭಾರತ ಕಥೆ ಹೇಗೆ ಕೃಷ್ಣ ಚರಿತ್ರೆಯನ್ನು ಹೇಗೆ ಬದಲಿಸಿದ ಅಂತ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದಕ್ಕೆ ತದಾ ಅನುಮಾನ ಸಂಜಾತ ಈ ಬದಲಾವಣೆ ಮಾಡಬೇಕಾಗಿದೆ. ಕೃಷ್ಣನೇ ಬರಬೇಕು, ಯಾರು ಮಾಡುವ ಸಾಧ್ಯ? ಇಡೀ ದೇಶದಲ್ಲಿ ಒಂದು ಚಿತ್ರವನ್ನೇ ಮುಖವನ್ನೇ ಬದಲಿಸಿದ, ವಿಶ್ವದ ಗತಿಯ ಮುಖವನ್ನೇ ಬದಲಿಸಿದ. ಸರಿ, ಕೃಷ್ಣ ಭೀಮಾರ್ಜುನನ್ನು ಕರ್ಕೊಂಡು ಹೋದ. ಭೀಮಾರ್ಜುನನ್ನು ಕರ್ಕೊಂಡು ಹೋಗುವಾಗ ಬ್ರಾಹ್ಮಣರ ವಿಷ ಹಾಕೊಂಡು ಹೋಗಿದ್ದಾರೆ. ಕಡೆ ಯುದ್ಧದ ಚಿತ್ರಣವೇ ಇಲ್ಲ, ಯುದ್ಧದ ಕಲ್ಪನೆಯೇ ಇಲ್ಲ, ಆಯುಧ ಇಲ್ಲ, ಅಷ್ಟೆಲ್ಲ ಬ್ರಾಹ್ಮಣ ವೇಷ. ಬ್ರಾಹ್ಮಣರ ವೇಷದಲ್ಲಿ ವೇದಾಧ್ಯಯನ ಮಾಡ್ತಕ್ಕ ಬ್ರಹ್ಮಚಾರಿ ಪಟ್ಟುಕೊಂಡು ಬಟ್ಟೆ ಉಟ್ಕೊಂಡು ಸರಿ ಅಲ್ಲಿಗೆ ಹೋದ್ರೆ ಹೋಗಿ ಜರಾಸಂದನ ಮನೆಯಲ್ಲಿ ಹೇಳಿದ್ದಲ್ಲ ಅವರು ಎರಡು ಸಂತತಿ ಜರಾಸಂದನದ್ದು ರಾಜ್ಯದಲ್ಲಿ ಅವರ ಕೆಟ್ಟತನಗಳ ಬಗ್ಗೆ ಒಂದು ಎರಡು ಸ್ವಭಾವ ಇದ್ದಂತೆ ಅಂದ್ರೆ ಹೆಣ್ಮಕ್ಕಳಿಗೆ ತೊಂದರೆ ಮಾಡ್ತಾರೆ. ಮತ್ತೆ ಬ್ರಾಹ್ಮಣರು ಎಷ್ಟು ಬಂದು ಒಳಗಿಬಿಟ್ರಿ ಬ್ರಾಹ್ಮಣರು ಕಡಿಬಾರ್ದು ಪಾರ್ಲಿ ಬ್ರಾಹ್ಮಣರು ಏನ್ ಮಾಡ್ತಾರೆ ಬಂದ್ರೆ ಊಟ ಮಾಡಿ ಎಂತಾರೆ ಬ್ರಾಹ್ಮಣರು ಕಡಿಬಾರ್ದು. ಬ್ರಾಹ್ಮಣರನ್ನ ಕಡಿತೀವಿ ಅರಮನೆಯಲ್ಲಿ ಫ್ರೀ ಒಳಗೆ ಬರ್ಬೋದು ಅವ್ರಿಗೆ
ಶಕುನಿ ಭೀಷ್ಮ ತ್ವಾನಿ
ಕೃಷಿ ಸಾಮಾನ್ಯ ಹನ್ನೊಂದು ಹನ್ನೊಂದನೇ ಶತಮಾನದಲ್ಲಿ ಹತ್ತನೇ ಶತಮಾನದ ನಂತರ ಮಥುರೆಯಲ್ಲಿ ಕೃಷ್ಣನ ಒಂದು ವಿಗ್ರಹ ಇತ್ತು. ಆ ನವರತ್ನ ಖಚಿತವಾದ ಕಂಚಿನ ಬಿಳಿಮಣಿ ನೀಲಮಣಿ ಎಲ್ಲ ಕಣ್ಣಿಗೆ ಕಚ್ಚಿದ ವಜ್ರ ವೈಡೂರಿಗಳಿಂದ ಕೆಚ್ಚಿದ ಕೃಷ್ಣನ ವಿಗ್ರಹ ಇತ್ತು. ಅದನ್ನು ಗಜರಿ ಬ್ರಾಹ್ಮಣ್ ಬಂದು ಪುಡಿಮಣಿ ಮಾಡಿಕೊಂಡು ತೆಗೆದುಕೊಂಡು ಹೋದಾಗ ಮಥುರೆಯಲ್ಲಿದ್ದಂತಹ ಜನ ಎಲ್ಲ ಏನ್ ಮಾಡಿದ್ದು ಗೊತ್ತಾ, ಗಟ್ಟಿಯಾಗಿ ಮೋಡೆ ಒಳಗೆ ಕೀಲ ಹಾಕಿ ಕೂತ್ಕೊಂಡು ತಾಳ ಕಟ್ಟಿದ್ದು ಕೃಷ್ಣ ಬರ್ತಾನೆ, ಗರುಡನ ಮೇಲೆ ಏರಿ ಬರ್ತಾನೆ, ಮತ್ತೆ ಇವರೆಲ್ಲ ಒಂದು ಹೊಡೆದು ಬಿಡ್ತಾನೆ. ಕೃಷ್ಣ ಗರ್ಜೆ ಸಾಹಿಯನ್ನು ಕೆಲಸ ಕೃಷ್ಣ ಮಾಡ್ಬೇಕಾದ್ರೆ ಮಾಡ್ಕೊಡ್ತಾನೆ ಅಂತ ಕೃಷ್ಣ ಬರ್ತಾನೆ ಅಂತ. ಆ ತರದ ಒಂದು ನಿಷ್ಕ್ರಿಯತೆ ಬೆಳೆದು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಅನ್ಯಾಯ ವಿರುದ್ಧ ಹೋರಾಡುವ ಪ್ರವೃತ್ತಿ ಸಜ್ಜಗಳಲ್ಲೂ ಕಮ್ಮಿ ಆಗುತ್ತೆ. ಆಮೇಲೆ ಆದಂತದೇನು ನಮ್ಮ ದೇಶದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡುವ ಪ್ರವೃತ್ತಿ ನಾಶವಾದದ್ದರಿಂದಲೇ ಕೃಷ್ಣನ ಸಂದೇಶ ನಮಗೆ ಕೊಟ್ಟಲೇ. ಕೃಷ್ಣ ಏನ್ ಹೇಳಿದರೆ, ಇಡೀ ಪ್ರಪಂಚದಲ್ಲಿ ಅನ್ಯಾಯವನ್ನು ಸಪೋರ್ಟ್ ಮಾಡತಕ್ಕಂಥವರೇ ಅದರೂ ಆದರೂ ನೀನು ಒಬ್ಬನೇ ಆದರೂ ಅನ್ಯಾಯದ ತಲೆ ಹೊರಬಾಟಿಲ್ಲ, ನೀನು ಅನ್ಯಾಯದ ವಿರುದ್ಧ ನಿಂತಿದ್ದೀನಿ. ಏಕಾಕಿ ಆಗಿದ್ದೀನಿ ನನ್ನ ಹೆಂಡಾರು ಬಂದಿದ್ದೆ ನಿಲ್ಲಿಸಿದ್ರು, ನೀನು ಅನ್ಯಾಯದ ವಿರುದ್ಧ ನಿಂತಿದ್ದೀರಿ, ಪ್ರಪಂಚ ಅನ್ಯಾಯವನ್ನು ಬೆಂಬಲಿಸಿದ್ರು, ನೀನು ಒಬ್ಬನೇ ಆದರೂ ಅನ್ಯಾಯದ ವಿರುದ್ಧ ಹೋರಾಡುವುದ್ರೆ ನಮ್ದು ಒಂದಿರಲಿ ಅಂತ ನಾವು ಅದನ್ನು ಬದಲಿಸಿಕೊಂಡೆವು. ಸ್ಮರಣೆ ಈ ಕಾರಣದಿಂದ ಮತ್ತೆ ನಾವು ಕೃಷ್ಣನ ಸಂದೇಶವನ್ನು ಮರೆತ ಪರಿಪ್ರಾಣಾಯ ಸಾಧು ನಾಂ ಸಜ್ಜದರ ರಕ್ಷಣೆಗೋಸ್ಕರ. ಬರೇ ರಕ್ಷಣೆ ಅಲ್ಲ, ರಕ್ಷಣೆಗೆ ಮಧ್ಯ ಮಧ್ಯದಲ್ಲಿ ಅವಾಂತರ ಪರಿಪ್ರಾಣಗಳಿರ್ತಾರೆ, ಅದಕ್ಕೆ ದೇವತಾ ಶಕ್ತಿಗಳನ್ನು ಕಳಿಸಿರ್ತಾರೆ. ಕೃಷ್ಣ ಅವತಾರ ಆದ ಮೇಲೆ ಇವರಿಂದ ದೇವತೆಗಳು ಭೂಮಿಗೆ ಬಂದು ಯಥೋಷ್ಟೋ ಸಂತಿನ ಬೋಧನೆ ಮಾಡಿದ್ದಾರೆ. ಆದರೆ ಪವಿತ್ರಾಣಾಯ ಪವಿತ್ರಾಣ ಅಂದ್ರೆ ಪರಿತ ಪೂರ್ಣ ರಕ್ಷಣೆ ಅಂತ, ಪರಿತ್ರಾಣ ಅಂದ್ರೆ ಪೂರ್ಣ ರಕ್ಷಣೆ. ಭಗವಂತ ಬಂದ ಅಂದ್ರೆ ಇಡೀ ಪ್ರಪಂಚದ ಸಮಗ್ರ ಧರ್ಮದ ಉದ್ಧಾರ ಆಗುತ್ತೆ. ಏಕದೇಶ ಅದು ಪರಿತ್ರಾಣ ಧರ್ಮದ ರಕ್ಷಣೆ. ಯಾಕೆ ಅಂದ್ರೆ ಸತ್ಯದನ್ನು ಧರ್ಮದ ದಾರಿಯಲ್ಲಿ ನಿರಾತಂಕವಾಗಿ ನಡೆಯುವಂತೆ ಆಗಬೇಕು. ಅದಕ್ಕೋಸ್ಕರ ಮತ್ತು ವಿನಾಶಾಯ ಚತುಷ್ಕೃತ ಧರ್ಮದ ಪೂರ್ಣ ರಕ್ಷಣೆ, ಸತ್ಯದ ಪೂರ್ಣ ರಕ್ಷಣೆ. ಹಾಗೆ ಸಮಾಜಕ್ಕೆ ಗೇಣು ಮಾಡುವವರ ವಿನಾಶ, ಪೂರ್ಣ ನಾಶ, ಬರೇ ನಾಶ ಅಲ್ಲ ವಿನಾಶ. ಅಂದ್ರೆ ಸಮಾಜ ಕಂಟಕರ ಸಮಗ್ರ ನಿರ್ನಾಮ ಮತ್ತು ಸಾತ್ವಿಕರ ಸಮಗ್ರ ಉದ್ಧಾರ ಇದು ಆಗುವುದಕ್ಕೋಸ್ಕರ ನಾನು ಬರ್ತೀನಿ. ಏಕದೇಶ ಅಂದ್ರೆ ದೇವತೆ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚತುಷ್ಕೃತ. ಈ ಎರಡರ ಮೂಲಕ ಏನು ಧರ್ಮ ಸಂಸ್ಥಾಪನಾರ್ಥಾಯ ಮುಖ್ಯ ಉದ್ದೇಶ ನಾಶ ಅನ್ನುವುದು ಯಾವಾಗಲೂ ನಾಶದ ಮುಖ ಅಂತ ತುದಿಯಲ್ಲಿ ನಾಶ. ಎಲ್ಲ ನಾಶಗಳು ಕೂಡ ಸುಖಾಂತವಾಗಿರಬೇಕು, ದುರಂತವಾದ ನಾಶ ಭಗವದ ಅವತಾರದ ಉದ್ದೇಶ ಅಲ್ಲ. ಅಂದ್ರೆ ವಿದ್ಯುಷ್ಕೃತಗಳ ನಾಶ ಯಾಕೆ, ಅದರಿಂದ ಸಜ್ಜನರ ಉದ್ಧಾರ ಧರ್ಮದ ಉದ್ಧಾರ. ಅಧರ್ಮದ ನಾಶ ಅಂದ್ರೆ ಧರ್ಮದ ಉದ್ಧಾರ, ಅಜ್ಞಾನದ ನಾಶ ಅಂದ್ರೆ ಜ್ಞಾನದ ಆವಿಷ್ಕಾರ. ಅದರಿಂದ ಪ್ರತಿಯೊಂದು ನಾಶ ಒಂದು ಪಾಸಿಟಿವ್ ಮುಖದಲ್ಲಿ ನಡೆಯುತ್ತದೆ, ಅದು ಅದು ನಿಜವಾದಂತಹ ನಾಶ. ಅದರಿಂದ ದುರ್ಜನರ ನಾಶ ಸಜ್ಜನರ ಉದ್ಧಾರ, ಅಜ್ಞಾನದ ನಾಶ ಜ್ಞಾನದ ಆವಿಷ್ಕಾರ, ಅಧರ್ಮದ ನಾಶ ಧರ್ಮದ ಆವಿಷ್ಕಾರ. ಇದು ಅವತಾರದ ಉದ್ದೇಶ. ಧರ್ಮ ಸಂಸ್ಥಾಪನಾರ್ಥ ಎಲ್ಲ ಕಡೆ ನೋಡಿ, ಧರ್ಮ ಸ್ಥಾಪನೆ ಅಲ್ಲ, ಧರ್ಮ ಸ್ಥಾಪನೆ ಅನೇಕ ಆಚಾರ್ಯ ಪುರುಷರು ಮಾಡ್ತಾರೆ. ಧರ್ಮ ಮೊದಲು ಧರ್ಮವನ್ನಕ್ಕಿಂತ ಬೇರು ಸಹಿತಕ್ಕಿಂತ ತೆಗೆದುಬಿಟ್ಟ ತಾಪಸ ಶಕ್ತಿಯನ್ನು ನಾಶ ಮಾಡಿ ಧರ್ಮದ ಬೀಜಕ್ಷೇಪ ಮಾಡಿ ಹೋಗಬೇಕು ಕೃಷ್ಣ. ಆಮೇಲೆ ನೀರಾಗಿ ಬಳಸ್ತಾರೆ ಅವರು ಸಂಸ್ಥಾಪನೆ. ಅದು ಪರಿತ್ರಾಣ ವಿನಾಶ ಸಂಸ್ಥಾಪನೆ ಎಲ್ಲ ಕಡೆ ಆ ಶಬ್ದಗಳು ತ್ರಾಣ ಅಲ್ಲ ಪರಿತ್ರಾಣ, ನಾಶ ಅಲ್ಲ ವಿನಾಶ, ಪರಿಸ್ಥಾಪನೆ ಅಲ್ಲ ಸಂಸ್ಥಾಪನೆ. ಯಾವ ಯಾವ ಸಂಸ್ಥಾನಗಳು ಮಾಡಲಾಗದ ಸಂಸ್ಥಾಪನೆಯನ್ನ ಕೃಷ್ಣ ಮಾಡಿದರು. ಕೃಷ್ಣ ಮಾಡಿದೆ ಅಂತಂದ್ರೆ ಇವತ್ತು ನಮ್ಮ ಧರ್ಮದ ಇತಿಹಾಸವೇ ಇಲ್ಲ ಈ ದೇಶಕ್ಕೆ. ಹೀಗೆ ಮಾಡುವುದಕ್ಕೋಸ್ಕರ ಸಂಭವಾಮಿ ಮತ್ತೆ ಇಲ್ಲಿ ಹೇಳ್ತಾರೆ ನೋಡಿ, ಹೀಗೆ ಯದಾ ಯದಾ ಇಲ್ಲೇ ಇಲ್ಲೇ ಮಾತ್ರ ಪ್ರತಿ ಯುಗದಲ್ಲಿ ನಾನು ಬರ್ತೇನೆ. ಪ್ರತಿ ಯುಗದಲ್ಲಿ ಎಲ್ಲಿ ಬರ್ತೇನೆ ಕೃಷ್ಣ ಬರುವುದಿಲ್ಲ, ಪ್ರತಿ ಯುಗದಲ್ಲಿ ಬರುವುದಿಲ್ಲ. ಹಾಗಾದ್ರೆ ಎರಡು ವಿಧವಾದ ಅವತಾರಗಳನ್ನು ನಾವು ಅದು ಕೃಷ್ಣನ ಉದ್ದೇಶ. ಒಂದು ನಾನು ಸ್ವತಃ ಮೂಲಗಳನ್ನು ಬರ್ತೇನೆ, ಇಲ್ಲದಿದ್ದರೆ ಯಾರೊಳಗೂ ಆವಿಷ್ಟನಾಗಿ ಆಗಲಿ ಆವೇಶ ಅವತಾರ ಸ್ವರೂಪ. ಪ್ರತಿ ಯುಗದಲ್ಲೂ ನಾನು ಬರ್ತೇನೆ ಅಂತ ಕೆಲವೊಮ್ಮೆ ಈಗ ನೋಡಿ ಪೃಥ್ವಿ ಚಕ್ರವರ್ತಿ ಇಡೀ ಭೂಮಿಯಲ್ಲಿ
ಒಟ್ಟಿಗೆ ಬರ್ತಾರೆ, ಕೆಲವೊಮ್ಮೆ ನಾನೇ ಸ್ವರೂಪದಿಂದ ಅವತರಿಸಿ ಬರ್ತಾರೆ, ಅದು ಪ್ರತಿಯೊಂದನ್ನು ರಿಪೇರಿ ಮಾಡಿ ಬರ್ತಿದ್ದೆ. ಕೆಲವೊಮ್ಮೆ ಇನ್ಯಾರದ ಮೂಲಕ ಬೇರೆ ಮೂಲಕ ಅಂತರ್ಯಾಮಿಯಾಗಿ ನಮ್ಮನ್ನು ಅವಿಷ್ಟನಾಗಿ ಬರ್ತೇವೆ. ಈಗ ಉದಾಹರಣೆಗೆ ನೋಡಿ, ಮಹಾಭಾರತದಲ್ಲಿ ಅಂತರ್ಯಾಮಿಯಾಗಿ ಧರ್ಮರಾಜನೊಳಗೂ ಇದ್ದಾರೆ, ಭೀಮನೊಳಗೂ ಇದ್ದಾರೆ, ಅರ್ಜುನೂ ಇದ್ದಾರೆ. ಇದೇ ಕಾರಣ ಇಲ್ಲಿ ಸ್ಪಷ್ಟ ಸಂಭವವಾಗಿ ನಾನು ಬರ್ತೀನಿ. ಆದರೆ ಬರುವುದು ಸ್ಪಷ್ಟವಾಗಿ ಬರುವಂತ ತಾನೇ ಭೂಮಿಗೆ ಇಳಿದು ಬರಬೇಕಾಗಿದೆ. ಇದ್ಯಾರೊಳಗೂ ಹಮೇಶವಾಗಿ ಆವಿಷ್ಟನಾಗಿ ಅವರಿಗೆ ಮಹಾ ಕಾರ್ಯ ಮಾಡಿಸ. ಇದಕ್ಕೆ ಕೃಷ್ಣಾವತಾರದ ಕಾಲವೇ ಬಹಳ ವಿಚಿತ್ರ. ಅಲ್ಲಿ ಬಲರಾಮನಲ್ಲಿ ಆವೇಶ, ಅರ್ಜುನನಲ್ಲಿ ಆವೇಶ, ಎಷ್ಟು ಹಮೇಶ್ವರು ಸ್ವತಃ ವೇದವ್ಯಾಸ